ಹಿಜಾಬ್ ಆಕ್ಚುಲಿ ವಿವಾದ ಒಂದ್ ತಿಂಗಳಿಂದನೇ ಇತ್ತು, ಅವಾಗ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ ಏನಿಲ್ಲ, ಈಗ ಹೈಕೋರ್ಟ್ ಇದೆಲ್ಲ ಬಂದಿಲ್ಲ, ಈಗ ಅದು ಬೇಕಿತ್ತು, ಅವಶ್ಯಕತೆ ಇತ್ತ ಅಂತ ಅಭಿಮಾನಿಗಳು ಕೇಳ್ತಾ ಇದಾರೆ. ರಿಲೀಸ್ ಟೈಮ್ ನಾನು ಏಕಂದ್ರೆ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಡೋಷ್ಟು ವ್ಯಕ್ತಿ ಅಲ್ಲ, ಅದು ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ. ಓಕೆ, ಗೌರ್ಮೆಂಟಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಫಸ್ಟ್ ಹಾಫೆ ನಾನು ಒಂದು ಹತ್ತು ಇಂಟರ್ವಲ್ ಆಗಿದ್ದೀನಿ, ಫಸ್ಟ್ ಹಾಫ್ ನೋಡೋದ್ರೆ ಹತ್ತು ಇಂಟರ್ವಲ್, ಆದರೆ ನಾನು ನೋಡೋಕ್ಕಾಗ್ತಿಲ್ಲ ನನಗೆ, ಹೋಗಿ ಐದು ಹತ್ತು ನಿಮಿಷ ನೋಡ್ತೀನಿ ಮತ್ತೆ ಅಳುವು ತಡ್ಕೊಳಕ್ಕಾಗಲ್ಲ ಬಂದ್ಬಿಡ್ತಿದ್ದೆ ನಾನು. ಒಂದು ಹತ್ತು ಆದ್ಮೇಲೆ ಒಂದು ಟೂ ತ್ರೀ ಡೇಸ್ ಅಂದ್ರೆ ಮತ್ತೆ ಪಿಕ್ಚರ್ ನೋಡಿದೆ. ಅವ್ರು ಇದು ಹಾಕಿ ಹಿಂದಿನ ದಿವಸ ಕಂಟಿನ್ಯೂ ಎವ್ರಿ ಡೇ ನನ್ನ ಜೊತೆಗೆ ಇರ್ತಿದ್ದೆ ನಾನು, ಲಾಸ್ಟ್ ತ್ರೀ ಡೇಸ್ ಅಂತೂ ಬೆಳಗಿಂದ ಈವ್ನಿಂಗ್ ತನಕ ಜೊತೆಗೆ ಇರ್ತಿದ್ದೆ. ಅದೇ ಬ್ಯಾಡ್ ಲಕ್ ಮೇಡಮ್, ಎಷ್ಟು ಇಷ್ಟಪಟ್ಟೆ ನಾನು ಅವ್ರ ಜೊತೆಗೆ ಫಸ್ಟ್ ಡೇ ಮಾಡ್ಬೇಕಂತ ಹೇಳಿ, ಬಟ್ ನಮ್ದೇ ಲಾಸ್ಟ್ ಆಯ್ತಲ್ಲ ಅಂತೇಳಿ ಬಹಳ ಬೇಜಾರು. ಈಗ ನೆಕ್ಸ್ಟ್ ಇಯರ್ ಇನ್ನೊಂದು ಪಿಕ್ಚರ್ ಮಾಡೋಣ, ಒಳ್ಳೆ ಕಾಂಬಿನೇಷನ್ ಮಾಡಿ ಮತ್ತೆ ಮಾಡೋಣ, ಎಲ್ಲ ಪ್ಲಾನ್ ನಡೀತಾ ಇತ್ತು. ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಿಟ್ರೆ ಇನ್ ಯಾರು ಅದಕ್ಕೆ ಫುಲ್ಫಿಲ್ ಮಾಡಕ್ ಆಗಲ್ಲ. ಪಿಕ್ಚರ್ ನೋಡಿದ್ರೆ ಹೆಂಗಿತ್ತು ಅಂದ್ರೆ ಹರಿಹರಣ ಮಿಲನ ಹೆಂಗಿರುತ್ತದೋ ಹಂಗಿರ್ತದೆ ಸಿನಿಮಾ. ಅಂದ್ರೆ ಸಿಕ್ಕಾಪಟ್ಟಿ ಬೇಜಾರು ಪಟ್ಕೊಂಡ್ರಿ ಫಸ್ಟ್ ಅಣ್ಣ, ಅಂದ್ರೆ ಈ ಸಿಚುವೇಶನ್ ಬರಬಾರ್ದಾಗಿತ್ತು ನಮಗೆ ಅಂತೇಳಿ. ಬಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡಿದ್ದು ಶಿವಣ್ಣ ಇದಕ್ಕೆ ವಾಯ್ಸ್ ಅನ್ನೋದು. ಅವ್ರು ಬಿಟ್ಟರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಪುನೀತಣ್ಣಂದು ಒಂಥರ ಯುನಿಕ್ ವಾಯ್ಸ್ ಅದು, ಅವ್ರನ್ನ ಮಿಮಿಕ್ರಿ ಮಾಡೋಕ್ಕೂ ಆಗಲ್ಲ, ಅದು ಬೇರೆ ಇದು ಮಾಡಕ್ ಆಗಲ್ಲ. ಅದಕ್ಕೆ ಅದಕ್ಕೆ ನ್ಯಾಯ ಹೇಳ್ಬೇಕಂದ್ರೆ ಶಿವಣ್ಣ ಒಬ್ರೆ. ಇಲ್ಲ ಫಸ್ಟ್ ಅವಾಗೆ ಅಣ್ಣಗೆ ಬಹಳ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಪಿಕ್ಚರ್ ಇದು. ಆಲ್ಮೋಸ್ಟ್ ಆಲ್ ಎಲ್ಲ ಫೈಟು ಎಲ್ಲ ಸಾಂಗು ಎಲ್ಲ ಅವ್ರ ಮೊಬೈಲಲ್ಲಿದೆ, ಅದೆಲ್ಲ ನೋಡಿದಾರೆ ಮೇಡಮ್. ಅವಾಗೆ ಡೇ ಒನ್ ಇಂದಾನೆ ಎವ್ರಿ ಡೇ ಮೇಡಮ್ಗೆ ಅಪ್ಡೇಟ್ ಇದೆ, ಅವಾಗ ನೋಡಿದಾರೆ ಫುಲ್ ಪಿಕ್ಚರ್ ಆದ್ಮೇಲೆ. ಈಗ ವಿತ್ ಆರ್ ಆರ್ ಆದ್ಮೇಲೆ ಇನ್ನ ಮೇಡಮ್ ನೋಡಿಲ್ಲ, ಮೋಸ್ಟ್ಲಿ ನೋಡ್ತಾರೆ, ಯಾವಾಗ ನೋಡ್ತಾರೆ ಗೊತ್ತಿಲ್ಲ. ಯಾರು ಮೇಡಮ್ ಈಗ ನನಗೆ, ನಾನು ಬರೋ ಸನ್ಸ್ಕ್ರೀನ್ ಆಗಿ ಎಡಿಟಿಂಗ್ ಆದ್ಮೇಲೆ ನನಗೆ ನೋಡೋಕ್ಕಾಗಿಲ್ಲ, ನನಗೆ ಗೊತ್ತಿದ್ದಂಗೆ ಮೇಡಮ್ಗೆ ಡೈಜೆಸ್ಟ್ ಆಗಲ್ಲ, ನಮಗೆ ಆಗ್ತಿಲ್ಲ, ಅವ್ರಿಗೆ ಇನ್ನೂ ಭಾಳ ಕಷ್ಟ ಇರುತ್ತೆ. ರಾಘಣ್ಣ ಏನೋ ಥಿಯೇಟ್ರಿಗೆ ಹೋಗ್ತೀನಿ ಅಂತಂದ್ರು, ಮೋಸ್ಟ್ಲಿ ವೀರೇಶ್ ಹೋಗ್ತಾರೆ ಅಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಶಿವಣ್ಣ ಮೈಸೂರಲ್ಲಿ ಇರ್ತಾರಂತೆ, ಮೈಸೂರಲ್ಲಿ ಪಿಕ್ಚರ್ ನೋಡ್ತೀನಿ ಅಂತೀವಿ. ನಾನು ಮೇನ್ ಥಿಯೇಟ್ರಿಗೆ ಹೋಗ್ತೀನಿ ತ್ರಿವೇಣಿ. Thanks. Right.